ಇಲ್ಲಿ ಕೇಂದ್ರದಲ್ಲಿ ಬೇರೆ ಪಕ್ಷದ ಸರ್ಕಾರ ಇರಲಿ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ಇರಲಿ, ನೀವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ನಿಮ್ಮ ಅಪ್ರೋಚ್ಗಳು ಯಾವ ರೀತಿ ಇರುತ್ತೆ ನಮಗೇನು ಗೊತ್ತು. ನನಗಾದಂತ ಅನುಭವ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ಹೇಳಿದ್ದು, ಪ್ರತಿದಿನ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ, ನ್ಯಾಯವಾದ ಪಾಲು ಬರ್ತಾ ಇಲ್ಲ. ವಾಸ್ತವಾಂಶವನ್ನು ಚರ್ಚೆ ಮಾಡೋಣ. ಅದಕ್ಕೋಸ್ಕರಲೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತುವಾಂಶದಲ್ಲಿ ನಿಮ್ಮ 14ನೇ ಫೈನಾನ್ಸ್ ಕಮಿಷನ್ ಇರಲಿ, 15ನೇ ಫೈನಾನ್ಸ್ ಕಮಿಷನ್ ಇರಲಿ, ನಮಗೆ ಅನ್ಯಾಯ ಆಗಿದ್ರೆ ನಿಮ್ ಜೊತೆಯಲ್ಲಿ ದೊನೆಗೂಡಿಸಿ ಕೆಲಸ ಮಾಡಲಿಕ್ಕೆ, ಪ್ರಧಾನಮಂತ್ರಿಗಳು ಭೇಟಿ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಆದ್ರೆ ಇಲ್ಲಿ ಪ್ರತಿನಿತ್ಯ ನೀವು ಈ ರೀತಿ ಸರ್ಕಾರದ ವಿರುದ್ಧ ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಕೊಂಡು ಈಗ ಅಲ್ಲಿ ಶರದ್ ಬಚ್ಚೇಗೌಡರು ಭಾಷಣ ಕೇಳಿಸ್ಕೊಂಡೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ, ಕನ್ನಡಿಗರು ನಾವು ಸೌಮ್ಯಜೀವಿಗಳು, ಇದನ್ನ ನೀವು ಹೇಳ್ಕೊಂಡು ಕೇಂದ್ರ ಸರ್ಕಾರದಿಂದ ಪ್ರತಿನಿತ್ಯ ಆಪಾದನೆ ಮಾಡ್ತಾ ಹೋದ್ರೆ ನಿಮ್ಗೆ ಯಾಕೆ ಅವರು ಗೌರವ ಕೊಡ್ತಾರೆ? ಇನ್ನೊಂದು ಪ್ರಕರಣ ಹೇಳ್ತೀನಿ ಅಧ್ಯಕ್ಷರೇ. ಇದೇ ಕಾಂಗ್ರೆಸ್ JDS ನ ಮೈತ್ರಿ ಸರ್ಕಾರದಲ್ಲಿ ಯಾವತ್ತು ಆರ್ಥಿಕ ಸಚಿವರಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಅವರು ಅವತ್ತು ಡಿಫೆನ್ಸ್ ಮಿನಿಸ್ಟರ್, ದೇಶದ ರಕ್ಷಣಾ ಸಚಿವರು. ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ 5-10 ವರ್ಷಕ್ಕೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ ಬ್ರ್ಯಾಂಡ್ ಬೆಂಗಳೂರು. ನಿಮ್ ಸುರಂಗ ಮಾರ್ಗ ಅಧ್ಯಕ್ಷರೇ, 2006-07 ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ ನಿಂದ ನಿಮ್ಮ ಹೆಬ್ಬಾಳ ಫ್ಲೈಓವರ್ವರೆಗೆ ಅವತ್ತಿನ ಸರ್ಕಾರದ ಕ್ಲಿಯರೆನ್ಸ್ ಕೊಟ್ಟಿದ್ದೆ, ಸರ್ಕಾರದ ಕಡತ ತೆಗೆದು ನೋಡಿ. ಈಗ ಮಾತಾಡ್ತಾ ಇದ್ದೀರಿ ಮೆಟ್ರೋ ನಿಮ್ಮ ಯಾವುದೋ ಬೇಕರಿ ಸರ್ಕಲ್ ಇಂದ ನಿಮ್ಮ ಸುರಂಗ ಮಾರ್ಗಕ್ಕೆ ಈಗ DPR ಮಾಡಿಸ್ತಾ ಇದ್ದೀರಿ. ಅವತ್ತೇ ಇನ್ನೊಂದು 20 ತಿಂಗಳು ಸರ್ಕಾರ ಇದ್ದಾರೆ, ಕೆಲಸ ಮುಗದೆ ಹೋಗಿರೋದು. ಈಗ ಅದಂತದ್ದು ಪೆರಿಫೆರಿಯಲ್ ರಿಂಗ್ ರೋಡ್, ಯಾಕಂತದ್ದು ಎಕನಾಮಿಕ್ ಕಾರಿಡಾರ್, ಎಕನಾಮಿಕ್ ಕಾರಿಡಾರ್. 2006-07 ತೆಗೆದು ನೋಡಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡಿದೀವಿ ಕೇಂದ್ರ ಸರ್ಕಾರ. ಅವತ್ತು 3,000 ಕೋಟಿ ವೆಚ್ಚ ಅದಕ್ಕೆ, ಆ ಪೆರಿಫೆರಿಯಲ್ ರಿಂಗ್ ರೋಡ್ಗೆ. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳಕ್ ತಯಾರಾಗಿದ್ರು, ಅವತ್ತು ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ರು. ಆದ ದುರಾದೃಷ್ಟ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಈಗ 17 ವರ್ಷ ಆಗಿದೆ. 3,000 ಕೋಟಿ ರೂಪಾಯಿನ ಕಾಮಗಾರಿ ಇವತ್ತು 27,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. 27,000 ಕೋಟಿ ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಿಸಿಷನ್ಗೆ ಇವತ್ತು 21,000 ಕೋಟಿನೋ 26,000-23,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.